ನಿತುಂಜಿ ಅನ್ನೋ ಒಂದು ಊರಿತ್ತು. ಅಲ್ಲಿ ಅನಿಲ್ ಅನ್ನೋ ಒಬ್ಬ ವ್ಯಕ್ತಿ ಪಕೋಡ ಮಾರ್ತಾ ಇದ್ದ. ಅನಿಲ್ ತನ್ನ ಹೆಂಡತಿ ನಿಶಾ ಜೊತೆ ವಾಸಿಸ್ತಾ ಇದ್ದ. ಅನಿಲ್ ಪಕೋಡ ಮಾರ್ತಾ ಇದ್ದ ಆ ಅಂಗಡಿ ಮುಂದೆನೆ ಕುಲ್ದೀಪ್ ಅನ್ನೋ ಒಬ್ಬ ವ್ಯಕ್ತಿ ಟೀ ಜೊತೆ ಓರಿಯೋ ಬಿಸ್ಕೆಟ್ ಅನ್ನ ಮಾರುವಂತ ಅಂಗಡಿ ಇಟ್ಟಿದ್ದ. ಕುಲ್ದೀಪ್ ಮತ್ತೆ ಅನಿಲ್ ಒಂದೇ ಜಾಗದಲ್ಲಿ ತಮ್ಮ ವ್ಯಾಪಾರನ ನಡೆಸ್ತಾ ಇದ್ರು. ಒಂದಿನ ಕುಲ್ದೀಪ್ ಮತ್ತೆ ಅನಿಲ್ ರಸ್ತೆಯಲ್ಲಿ ಸಿಗ್ತಾರೆ. ಅಯ್ಯೋ ಅಣ್ಣ ಅನಿಲ್, ನಿನ್ ಪಕೋಡ ಹೇಗೆ ವ್ಯಾಪಾರ ಆಗ್ತಾ ಇದೆ? ಅಲ್ಲ ಕಡಪ್ಪ, ನಾನು ಏನಂತ ಹೇಳಿ, ನೀನ್ ಯಾವಾಗ ಈ ಊರಿಗೆ ಓರಿಯೋ ಅನ್ನ ಬಿಸ್ಕೆಟ್ ತಗೊಂಡ್ ಬಂದ್ಬಿಟ್ಟು ಎಲ್ರಿಗೂ ಟೀ ಜೊತೆಗೆ ಅದೇ ಬಿಸ್ಕೆಟ್ ಬೇಕಾಗಿದೆ? ಈಗ ಏನಂತ ಹೇಳಿ ಅನಿಲಣ್ಣ, ನನ್ನ ವ್ಯಾಪಾರ ಕೂಡ ಅಷ್ಟೊಂದೇನ್ ಚೆನ್ನಾಗ್ ಆಗ್ತಾ ಇಲ್ಲ. ಕೆಲವೊಂದ್ಸಲ ನಿಮ್ ಅಂಗಡಿ ಜನ ಜಾಸ್ತಿ ಬರ್ತಾರೆ, ಕೆಲವೊಂದ್ಸಲ ನನ್ನ ಅಂಗಡಿಗೆ. ಒಂದ್ ಕೆಲ್ಸ ಮಾಡಿ, ನೀವ್ ಪಕೋಡ ಮಾರೋದನ್ನ ನಿಲ್ಲಿಸ್ಬಿಡಿ. ಅಯ್ಯೋ ಏನಂತ ಮಾತಾಡ್ತಿದ್ಯಪ್ಪ, ನನ್ನ ಅಂಗಡಿ ನಿನಗಿಂತ ಮುಂಚೆ ಶುರು ಮಾಡಿದ್ದು, ನೀನ್ ಬೇಕಿದ್ರೆ ನಿನ್ನ ಅಂಗಡಿ ಮುಚ್ಚಬಿಡು. ನಾನು ನನ್ನ ಅಂಗಡಿ ಮುಚ್ಚಲ್ಲ ಅಪ್ಪ, ಹಾಗಿದ್ರೆ ನಾನು ನನ್ನ ಅಂಗಡಿನ ಮುಚ್ಚಲ್ಲ. ಇಬ್ರು ಕೂಡ ಜಗಳ ಆಡಿ ಅವ್ರವ್ರ ಅಂಗಡಿಗೆ ವಾಪಸ್ ಹೋಗ್ತಾರೆ. ಇನ್ನೊಂದ್ ಕಡೆ ಜಮೀನ್ದಾರಿಣಿ ಆದ ನೀತು ತನ್ನ ಕೆಲಸದವನಾದ ಟೀಟುಗೆ ಹೇಳ್ತಾಳೆ. ಟೀಟು, ನಾನೊಂದು ಹೊಸ ವ್ಯಾಪಾರ ಮಾಡ್ಬೇಕು, ಅದಕ್ ನಾನೇನ್ ಮಾಡ್ಬೇಕು ಅಂತ ಹೇಳು. ಅಮ್ಮೋರೆ, ನಾನ್ ಇತ್ತೀಚೆಗೆ ನೋಡ್ತಾನೆ ಇದ್ದೀನಿ, ಊರಲ್ಲಿ ಸಿಟಿಯಿಂದ ಬಂದಿರೋ ತಿನಿಸುಗಳೇ ಜಾಸ್ತಿ ಮಾರಾಟ ಆಗ್ತಾ ಇದೆ. ಯಾವ ತರ? ಯಾವ್ದಂದ್ರೆ, ನಮ್ ಊರಲ್ಲಿ ಮ್ಯಾಗಿ ಅನ್ನೋ ತಿನ್ಸು ಸಿಕ್ಕಾಪಟ್ಟೆ ಮಾರಾಟ ಆಗ್ತಿದ್ಯಂತೆ, ಮತ್ತೆ ರುಚಿ ಕೂಡ ತುಂಬಾ ಚೆನ್ನಾಗಿದೆಯಂತೆ. ವಿಷಯ ಹೀಗಿದ್ರೆ ನಾಳೆಯಿಂದ ನಾವು ಮ್ಯಾಗಿನೇ ಮಾಡೋಣ. ಅದಕ್ಕೆ ಕೆಮಿಕಲ್ ಹಾಕಿ ಜಾಸ್ತಿ ರುಚಿ ಸಿಗೋ ಹಾಗೆ ಮಾಡೋಣ. ಹೋಗು ಟೀಟು, ಮ್ಯಾಗಿಗೆ ಸಾಮಾನ್ ತಗೊಂಡ್ ಬಾ. ಮತ್ತೆ ಪಕ್ಕದೂರಲ್ಲಿ ಔಷಧಿ ಮಾರು ಅಂತ ಗುಲ್ಲು ಹತ್ರ ಮಾತಾಡ್ಕೊಂಡ್ ಬಾ. ಹಾಗೆ ಅವನ ಹತ್ರ ರುಚಿ ಹೆಚ್ಚು ಮಾಡು ಅಂತ ಕೆಮಿಕಲ್ ಇಸ್ಕೊಂಡ್ ಬಾ. ವಾ ಅಮ್ಮವ್ರೇ, ವ್ಯಾಪಾರ ಶುರುನೇ ಮಾಡಿಲ್ಲ, ಆದ್ರೂ ಆಗ್ಲೇ ಜನರನ್ನ ಯಾಮರ್ಸೋದಕ್ಕೆ ಯೋಚನೆ ಮಾಡಿದಿರಾ? ನಿಮ್ಗಂತೂ ತುಂಬಾನೇ ದುರಾಸೆ ಇದೆ ಬಿಡಿ. ಹೋಗಿಲಿಂದ, ಹೇಳಿದ ಕೆಲ್ಸನ ಮೊದ್ಲು ಮಾಡ್ ಮುಗ್ಸು, ತುಂಬಾ ಮಾತಾಡ್ಬೇಡ. ಟೀಟು ಸಾಮಂತರಕ್ಕೋಸ್ಕರ ಹೊರಡ್ತಾನೆ. ಸಂಜೆ ಅಷ್ಟರಲ್ಲಿ ಎಲ್ಲ ಸಾಮಗ್ರಿಗಳನ್ನ ತಗೊಂಡ್ ಬರ್ತಾನೆ. ಮಾರನೇ ದಿನ ಜಮೀನ್ದಾರಿಣಿ ಊರಲ್ಲಿ ಮ್ಯಾಗಿ ಮಾರೋದಕ್ಕೆ ಶುರು ಮಾಡ್ತಾಳೆ. ತಗೊಳ್ಳಿ ತಗೊಳ್ಳಿ, ಮ್ಯಾಗಿ ತಗೊಳ್ಳಿ, ಓರಿಯನು ಅಲ್ಲ ಪಕೋಡನು ಅಲ್ಲ, ಮ್ಯಾಗಿ ತಿಂದು ಓಡಿ, ಮ್ಯಾಗಿ ತಿಂದು ಶಕ್ತಿಶಾಲಿಗಳಾಗಿ. ಅಲ್ಲೇ ಹೋಗ್ತಾ ಇದ್ದ ಒಂದ್ ಹೆಂಗ್ಸು ಮ್ಯಾಗಿಯನ್ನ ಮಾರಾಟ ಮಾಡ್ತಿದ್ದನ್ನ ನೋಡಿ ನಿಲ್ತಾಳೆ. ಅರೆ ವಾ, ನಾನ್ ಅನ್ಕೊಂಡಿದ್ದ ಮ್ಯಾಗಿನ ಬರೀ ಸಿಟಿಲ್ ಮಾತ್ರ ಮಾರ್ತಾರೆ ಅಂತ. ಇನ್ಮೇಲೆ ಊರಲ್ಲೂ ಕೂಡ ಮ್ಯಾಗಿನ್ ಮಾರ್ತೀವಿ. ಈ ಊರಲ್ಲಿ ನನ್ನನ್ ಬಿಟ್ಟು ಬೇರೆ ಯಾರು ಕೂಡ ಮ್ಯಾಗಿನ ತಯಾರಿಸಲ್ಲ. ಹಾಗಾದ್ರೆ ನನಗೆ ಒಂದ್ ಪ್ಲೇಟ್ ಮ್ಯಾಗಿ ಕೊಡ್ತೀರಾ? ಹಾ ಹಾ, ಈಗ್ಲೇ ಕೊಡ್ತೀನಿ. ಏ ಟೀಟು, ಒಂದ್ ಪ್ಲೇಟ್ ಮ್ಯಾಗಿ ಕೊಡು. ಟೀಟು ಆ ಹೆಂಗ್ಸಿಗೆ ಒಂದ್ ಪ್ಲೇಟ್ ಮ್ಯಾಗಿ ಕೊಡ್ತಾನೆ. ಆ ಹೆಂಗ್ಸು ಮ್ಯಾಗಿನ ಬಾಯಿಗಿಡ್ತಿದ್ ಕೂಡ್ಲೆ ತುಂಬಾನೇ ಖುಷಿ ಪಡ್ತಾಳೆ. ಇದಂತೂ ತುಂಬಾನೇ ರುಚಿಯಾಗಿದೆ. ಇದಕ್ಕೂ ಮುಂಚೆ ನಾನು ಯಾವತ್ತೂ ಕೂಡ ಇಷ್ಟು ಸ್ವಾದಿಷ್ಟವಾದ ತಿಂಡಿನ ತಿಂದೇ ಇಲ್ಲ. ಹಾಗಾದ್ರೆ ದಿನ ಒಂದ್ ಪ್ಲೇಟ್ ಮ್ಯಾಗಿ ಇಲ್ಲೇ ತಿಂತೀನಿ ನಾನು. ಮ್ಯಾಗಿಯ ರುಚಿ ತುಂಬಾನೇ ಸ್ವಾದಿಷ್ಟವಾಗಿತ್ತು. ಯಾಕಂದ್ರೆ ಜಮೀನ್ದಾರಿಣಿ ಅದಕ್ಕೆ ರುಚಿ ಹೆಚ್ಚಾಗುವಂತ ಕೆಮಿಕಲ್ನ ಬೆರೆಸ್ತಾ ಇದ್ಲು. ಆದ್ರೆ ಈ ವಿಷಯ ಊರಿನಲ್ಲಿ ಯಾರಿಗೂ ಗೊತ್ತಿರಲಿಲ್ಲ. ದಿನ ಕಳಿತಿದ್ದ ಹಾಗೆ ಊರಿನಲ್ಲಿರೋ ಜನ ಎಲ್ಲ ಜಮೀನ್ದಾರಿಣಿ ಹತ್ರ ಮ್ಯಾಗಿ ತಿನ್ನೋಕಂತ ಬರ್ತಾ ಇದ್ರು. ಹಾಗೆ ಊಟ ಕೂಡ ಅಲ್ಲೇ ಮಾಡ್ತಾ ಇದ್ರು. ಅನಿಲ್ ಮತ್ತೆ ಕುಲ್ದೀಪ್ ಅಂಗಡಿಗೆ ಜನ ಬರೋದನ್ನೇ ನಿಲ್ಲಿಸ್ಬಿಟ್ರು. ಹೀಗೆ ಒಂದಿನ ಕುಲ್ದೀಪ್ ಅನಿಲ್ ಅಂಗಡಿ ಹತ್ರ ಹೋಗಿ ಅನಿಲ್ ಹತ್ರ ಹೇಳ್ತಾನೆ. ಅಯ್ಯೋ ಅನಿಲಣ್ಣ, ಇತ್ತೀಚೆಗೆ ವ್ಯಾಪಾರ ಹೇಗಾಗ್ತಾ ಇದೆ? ವ್ಯಾಪಾರ ಎಲ್ಲಪ್ಪ, ಈಗಂತೂ ವ್ಯಾಪಾರನೇ ಇಲ್ಲ. ಈ ಜಮೀನ್ದಾರಿಣಿ ಮ್ಯಾಗಿ ಮರದಕ್ಕೆ ಶುರು ಮಾಡಿದ್ಮೇಲೆ ಎಲ್ಲ ಹಾಳಾಗಿದೆ. ಅನಿಲಣ್ಣ, ನನಗನ್ನಿಸ್ತದೆ ನಾವು ಹೋಗ್ಬಿಟ್ಟು ಆ ಮ್ಯಾಗಿನ ರುಚಿ ನೋಡ್ಬೇಕು. ಹಾ ಹಾ, ಬಾ ಹೋಗ್ ತಿನ್ ನೋಡೋಣ. ಅನಿಲ್ ಮತ್ತೆ ಕುಲ್ದೀಪ್ ಜಮೀನ್ದಾರಿಣಿ ಮ್ಯಾಗಿ ಮಾಡ್ತಿದ್ದಂತ ಅಂಗಡಿ ಮುಂದೆ ಹೋಗ್ತಾರೆ. ಅವರಲ್ಲಿಗ್ ಬಂದಿದ್ ಕೂಡ್ಲೆ ಟೀಟು ಮ್ಯಾಗಿ ತಯಾರಿಸ್ತಿರೋದನ್ನ ನೋಡ್ತಾರೆ. ಟೀಟು ರುಚಿ ಹೆಚ್ಚಾಗುವಂತ ಕೆಮಿಕಲ್ನ ಅಲ್ಲಿಗೆ ಬೆರೆಸ್ತಾ ಇರ್ತಾನೆ. ಟೀಟು, ನಿನ್ನ ಮ್ಯಾಗಿ ಒಳಗಡೆ ಏನ್ ಹಾಕ್ತಾ ಇದ್ದೆ? ಅದು ಯಾವ ರೀತಿ ಕೆಮಿಕಲ್? ಅಯ್ಯೋ ಅಣ್ಣ, ಹಾಗೆಲ್ಲ ಏನು ಇಲ್ಲ, ಇದು ಮ್ಯಾಗಿಯ ರುಚಿಯನ್ನ ಹೆಚ್ಚು ಮಾಡುತ್ತೆ. ಇಲ್ಲ, ನಾನ್ ನೋಡ್ದೆ ನೀನು ರುಚಿ ಮಾಡಿಸುವಂತ ಕೆಮಿಕಲ್ನ ಮ್ಯಾಗಿ ಒಳಗಡೆ ಹಾಕ್ದೆ. ಅಲ್ಲ, ನಿನ್ಗೆ ಅಷ್ಟು ಕೂಡ ಗೊತ್ತಾಗಲ್ವಾ ಇದರಿಂದ ಜನರ ಆರೋಗ್ಯ ಹಾಳಾಗುತ್ತೆ ಅಂತ? ಆಗ ಜಮೀನ್ದಾರಿಣಿ ಅಲ್ಲಿಗ್ ಬರ್ತಾಳೆ. ಹಾಗೆ ಇಬ್ರಿಗೂ ಹೇಳ್ತಾಳೆ,
ಏನಿವಾಗ ನಾವು ಕೆಮಿಕಲ್ನ ಹಾಕ್ತಾ ಇದೀವಿ, ಅದ್ರಲ್ಲೇನಿದೆ? ಆದ್ರೆ ಇದು ತಪ್ಪು. ನನ್ನೇನು ಮಾಡಕ್ಕಾಗಲ್ಲ, ಯಾಕಂದ್ರೆ ಈ ಊರಲ್ಲೇ ನಾನು ಅತಿ ಹೆಚ್ಚು ಶ್ರೀಮಂತಳು. ನನ್ನನ್ನ ಯಾರು ಮುಟ್ಟೋದಕ್ಕಾಗಲ್ಲ. ನಿನಗೇನ್ ಬೇಕೋ ಅದನ್ ಮಾಡ್ಕೋ. ಊರ್ನವ್ರೆಲ್ಲ ಅನ್ಕೋತಾರೆ ನಿಮ್ ವ್ಯಾಪಾರ ಹಾಳಾಗಿರೋದ್ರಿಂದ ನನ್ ವ್ಯಾಪಾರಕ್ಕೂ ಕಲ್ಲಾಗ್ತಾ ಇದ್ದೀರಾ. ಹೊರಟೋಗಿ ಇಲ್ಲಿಂದ, ನನಗ್ ತುಂಬಾ ಕೆಲ್ಸ ಇದೆ. ಅನಿಲ್ ಮತ್ತೆ ಕುಲ್ದೀಪ್ ಅಲ್ಲಿಂದ ಹೊರಟೋಗ್ತಾರೆ. ಅನಿಲ್ ಅಂಗಡಿ ಹತ್ರ ಒಂದ್ ಸಾಧು ನಿಂತಿರೋದನ್ನ ನೋಡ್ತಾರೆ. ಮಗ್ನೆ, ತಿನ್ನಕ್ಕೇನಾದ್ರೂ ಕೊಡಪ್ಪ. ಮಗ್ನೆ, ತುಂಬಾ ದೂರದಿಂದ ಯಾತ್ರೆ ಮಾಡ್ಕೊಂಡು ಬಂದಿರೋದು, ಏನಾದ್ರೂ ಕೊಡು. ಹಾಲು ಪಕ್ಕೋಡ ಏನಾದ್ರೂ ಪರವಾಗಿಲ್ಲ. ಹಾ ಸಾಧುಗಳೇ, ನಾನು ಈಗಲೇ ನಿಮ್ಗೆ ತಿನ್ನೋದಕ್ಕೆ ಪಕೋಡ ಕೊಡ್ತೀನಿ. ನಾನು ಕೂಡ ನಿಮ್ಗೆ ಹಾಲು ಮತ್ತೆ ಓರಿಯೋ ತಂದು ಕೊಡ್ತೀನಿ. ಕುಲ್ದೀಪ್ ಹಾಲು ಮತ್ತೆ ಓರಿಯೋ ಬಿಸ್ಕೆಟ್ ನ ತಗೋ ಬರ್ತಾನೆ, ಮತ್ತೆ ಅನಿಲ್ ಪಕೋಡ ತರ್ತಾನೆ. ಸಾಧು ಅನಿಲ್ ನ ಪಕೋಡ ಮತ್ತೆ ಕುಲ್ದೀಪ್ ನ ಓರಿಯೋ ಬಿಸ್ಕೆಟ್ ತಿಂದು ನಂತರ ಹಾಲ್ ಕುಡಿತಾನೆ. ಮಗ್ನೆ, ನಿಮ್ಮಿಬ್ರಿಗೂ ತುಂಬಾ ತುಂಬಾ ಧನ್ಯವಾದ. ಆದ್ರೆ ನಾನು ನೋಡ್ದೆ, ನಾನ್ ಇಲ್ಲಿಗೆ ಬಂದಾಗ ನೀವಿಬ್ರು ತುಂಬಾ ಬೇಜಾರಲ್ಲಿದ್ರಿ. ಏನ್ ಸಮಸ್ಯೆ ನನಗೆ ಹೇಳಿ, ನಾನ್ ನಿಮ್ಗೆ ಸಹಾಯ ಮಾಡ್ತೀನಿ. ಅನಿಲ್ ಮತ್ತೆ ಕುಲ್ದೀಪ್ ನೀತು ಜಮೀನ್ದಾರಿಣಿ ಎಲ್ಲ ವಿಷಯನು ಸಾಧುಗೆ ಹೇಳ್ತಾರೆ. ಇದನ್ನ ಕೇಳಿಸ್ಕೊಂಡು ಸಾಧು ಹೇಳ್ತಾರೆ, ಪರವಾಗಿಲ್ಲ ಮಗ್ನೆ, ನಾನ್ ನಿನಗೆ ಒಂದು ವಿಶೇಷವಾದ ವಸ್ತು ಕೊಡ್ತೀನಿ. ಅದರಿಂದ ನೀವಿಬ್ರು ಜಮೀನ್ದಾರಿಣಿಗಿಂತ ಸ್ವಾದಿಷ್ಟವಾಗಿ ತಿನಿಸುಗಳನ್ನ ತಯಾರು ಮಾಡಬಹುದು. ಆದ್ರೆ ನೀವಿಬ್ರು ಒಟ್ಟಿಗೆ ಕೆಲಸ ಮಾಡಬೇಕಾಗುತ್ತೆ. ಸಾಧು ಅವ್ರ ಕೈನ ಮುಂದಕ್ ಚಾಚಿ ಒಂದು ಮಂತ್ರನ ಹೇಳ್ತಾರೆ. ಆ ಮಂತ್ರ ಹೇಳ್ತಿದ್ದಾಗೆ ಅವ್ರ ಕೈಯಲ್ಲಿ ಒಂದು ಜಾದುವಿನ ಬಾಂಡ್ಲಿ ಬಂದು ಕೂತ್ಕೊಳ್ಳುತ್ತೆ. ಆ ಬಾಂಡ್ಲಿಯನ್ನ ಅನಿಲ್ ಕೈಲಿ ಕೊಟ್ಟು ಹಾಗೆ ಹೇಳ್ತಾರೆ, ಈ ಪಾತ್ರೆ ತಗೊಳ್ಳಿ, ಈ ಪಾತ್ರೆಯಲ್ಲಿ ನೀರು ಕೂಡ ಎಣ್ಣೆ ಹಾಗೆ ಕೆಲಸ ಮಾಡುತ್ತೆ. ಇದರಲ್ಲಿ ನೀವಿಬ್ರು ನಿಮ್ಮ ನಿಮ್ಮ ತಿನಿಸುಗಳನ್ನ ಒಟ್ಟಿಗೆ ಸೇರ್ಕೊಂಡು ಮಾಡಬೇಕು, ಮತ್ತೆ ಜೊತೆಲೇ ಇರಬೇಕು. ಚೆನ್ನಾಗಿ ಬೆಳೀರಿ, ಹಾಗೆ ಒಳ್ಳೆ ಕೆಲಸಗಳನ್ನ ಮಾಡಿ. ಆಗ್ಲಿ ಸಾಧುಗಳೇ. ಸಾಧು ಅವ್ರ ಪಾಡಿಗೆ ಅಲ್ಲಿಂದ ಹೋಗ್ತಾರೆ. ಕುಲ್ದೀಪ್ ಅನಿಲ್ಗೆ ಓರಿಯೋ ಕೊಡ್ತಾನೆ, ಅದನ್ನ ಬಾಂಡ್ಲಿಯಲ್ಲಾಕಿ ಪಕೋಡನ ತಯಾರಿಸ್ತಾನೆ. ಅನಿಲ್ ಓರಿಯೋ ಪಕೋಡನ ತಯಾರಿಸಿದ ಕೂಡ್ಲೆ ಅದನ್ನ ಇಬ್ರು ಕೂಡ ತಿಂದ್ ನೋಡ್ತಾರೆ. ಆ ಓರಿಯೋ ಪಕೋಡ ಅಂತೂ ತುಂಬಾನೇ ಸ್ವಾದಿಷ್ಟವಾಗಿರುತ್ತೆ. ಇದಂತೂ ನಿಜವಾಗ್ಲೂ ಸ್ವಾದಿಷ್ಟವಾಗಿದೆ. ಇದನ್ನ ನಾವು ಈಗಲೇ ಮಾರಾಟ ಮಾಡಬೇಕು. ಅನಿಲ್ ಮತ್ತೆ ಕುಲ್ದೀಪ್ ಓರಿಯೋ ಪಕೋಡನ ಮಾರೋದಕ್ಕೆ ಶುರು ಮಾಡ್ತಾರೆ. ಪಕೋಡ ಪಕೋಡ ಓರಿಯೋ ಪಕೋಡ, ಇದನ್ ತಿಂದು ಯಾರು ಹೊಟ್ಟೆ ಹಿಡ್ಕೊಂಡು ಓಡೋದಿಲ್ಲ. ಯಾಕಂದ್ರೆ ಇದು ಸ್ವಾದಿಷ್ಟ ಮತ್ತೆ ಆರೋಗ್ಯಕ್ಕೂ ಒಳ್ಳೇದು. ಬನ್ನಿ ತಿನ್ನಿ ನಮ್ಮ ಪಕೋಡ. ಅಲ್ಲಿ ಹೋಗ್ತಾ ಇದ್ದಂತ ಒಂದ್ ವ್ಯಕ್ತಿ ಹೊಟ್ಟೆ ಮೇಲೆ ಕೈ ಹಿಡ್ಕೊಂಡು ಬರ್ತಾನೆ. ಅವನು ಓರಿಯೋ ಪಕೋಡನ ಮಾರ್ತಾ ಇದ್ದನ್ನ ನೋಡಿ ಕೇಳ್ತಾನೆ, ಅಯ್ಯೋ ಇದೇನಣ ಓರಿಯೋ ಪಕೋಡನ? ಇದ್ರ ಬಗ್ಗೆ ಯಾವತ್ತು ಕೇಳೇ ಇಲ್ವಲ್ಲ. ಅಯ್ಯೋ ಕೇಳಿಲ್ಲ ಅಂದ್ರೆ ತಿಂದ್ಬಿಟ್ ನೋಡು. ಮತ್ತೆ ಅಣ್ಣ, ನೀವ್ ಯಾಕೆ ನಿಮ್ ಹೊಟ್ಟೆ ಹಿಡ್ಕೊಂಡಿದ್ದೀರಾ? ಅಯ್ಯೋ ಏನಂತ ಹೇಳಿ ಅಣ್ಣ, ಹೊಟ್ಟೆ ತುಂಬಾ ನೋವುತ್ತಾ ಇದೆ. ಊರಲ್ಲಿರೋ ಎಷ್ಟೋ ಜನಕ್ಕೆ ಇದೇ ಸಮಸ್ಯೆ ಬಂದಿದೆ. ಮತ್ ನನಗೆ ಅರ್ಥ ಆಗ್ತಾ ಇಲ್ಲ, ನಾನು ಈ ಓರಿಯೋ ಪಕೋಡನ ತಿನ್ಲಾ ಬೇಡುವ ಅಂತ. ತಿಂದ್ಬಿಟ್ ನೋಡಿ, ಯಾರಿಗ ಗೊತ್ತು ಇದರಿಂದ ನಿಮ್ ಹೊಟ್ಟೆ ನೋವು ಕಡಿಮೆ ಆದ್ರೂ ಆಗ್ಬೋದು. ತಿಂಡಿನೋ ಅಥವಾ ಔಷಧಿನೋ ಕೊಡಿ, ಇಲ್ಲಿ ತಿಂದು ನೋಡ್ತೀನಿ. ಒಂದು ಪ್ಲೇಟ್ ಕೊಡಿ. ಕುಲ್ದೀಪ್ ಆ ವ್ಯಕ್ತಿಗೆ ಒಂದ್ ಪ್ಲೇಟ್ ಓರಿಯೋ ಪಕೋಡನ ತಯಾರಿಸ್ಕೊಡ್ತಾನೆ. ಆ ವ್ಯಕ್ತಿ ಓರಿಯೋ ಪಕೋಡನ ತಿಂದ ಕೂಡ್ಲೆ ಅವನ್ ಹೊಟ್ಟೆ ನೋವು ಕಮ್ಮಿ ಆಗತ್ತೆ. ಅರೇ ವಾ, ಇದೊಂದು ನಿಜವಾಗ್ಲೂ ಜಾದುವಿನ ಓರಿಯೋ ಪಕೋಡ. ಇದನ್ ತಿಂತಿದ್ದಾಗೆ ನನ್ನ ಹೊಟ್ಟೆ ನೋವೆಲ್ಲ ಕಡಿಮೆ ಆಗೋಯ್ತು. ಎಲ್ಲಿ ಅಣ್ಣ, ಇನ್ನೊಂದ್ ಪ್ಲೇಟ್ ಕೊಡಿ. ಇಲ್ಲೇ ಕುಲ್ದೀಪ್ ಅವನ್ಗೆ ಇನ್ನೊಂದ್ ಪ್ಲೇಟ್ ಕೊಡ್ತಾನೆ. ಇನ್ನೊಂದ್ ಕಡೆ ಊರಿನಲ್ಲಿರೋ ಜನರಿಗೆಲ್ಲ ಆರೋಗ್ಯ ಕೆಡುತ್ತೆ. ಅದಕ್ಕಾಗಿ ಎಲ್ರೂ ಕೂಡ ಅನಿಲ್ ಮತ್ತೆ ಕುಲ್ದೀಪ್ ನ ಓರಿಯೋ ಪಕೋಡ ತಿನ್ನೋಕೆ ಶುರು ಮಾಡ್ತಾರೆ. ದಿನ ಕಳಿತಿದ್ದ ಹಾಗೆ ಜಮೀನ್ದಾರಿಣಿಯ ಮ್ಯಾಗಿ ಅಂಗಡಿಗೆ ಜನ ಬರೋದನ್ನ ನಿಲ್ಲಿಸ್ತಾರೆ. ಇದ್ರಿಂದ ಕೋಪಗೊಂಡ ಜಮೀನ್ದಾರಿಣಿ ಟೀಟುಗೆ ಹೇಳ್ತಾಳೆ, ಅಯ್ಯೋ ಏನಾಯ್ತು, ವ್ಯಾಪಾರ ಚೆನ್ನಾಗಿ ನಡೀತಿತ್ತಲ್ಲ, ಇದ್ದಕ್ಕಿದ್ದಾಗೆ ಜನರು ಬರೋದು ಯಾಕ್ ನಿಲ್ಸಿದ್ರು? ಅಮ್ಮವ್ರೇ, ಅದು ನಮ್ಮ ಮ್ಯಾಗಿ ತಿನ್ಬಿಟ್ಟು ಜನರಿಗೆ ಹೊಟ್ಟೆ ನೋವು ಜಾಸ್ತಿ ಆಗೋಗಿದೆ. ಮತ್ತೆ ಇನ್ನೊಂದ್ ಕಡೆ ಆ ಅನಿಲು ಮತ್ತೆ ಕುಲ್ದೀಪ್ ಯಾವ್ದೋ ವಿಚಿತ್ರವಾದ ತಿನಿಸನ್ನ ಮಾರಾಟ ಮಾಡೋಕ್ ಶುರು ಮಾಡಿದ್ದಾರೆ. ಓರಿಯೋ ಪಕೋಡ, ಹಾ ಓರಿಯೋ ಪಕೋಡ ಮಾರ್ತಾ ಇದ್ದಾರೆ. ಅದನ್ ತಿಂದ ಮೇಲೆ ಆರೋಗ್ಯದಲ್ಲಿ ಏನೇ ತೊಂದರೆ ಇದ್ರೂ ಪರಿಹಾರ ಆಗುತ್ತಂತೆ. ಇದೆಲ್ಲ ಹೇಗ್ ಸಾಧ್ಯ ಆಗುತ್ತೆ? ಅವ್ರೇನಾದ್ರೂ ಓರಿಯೋ ಪಕೋಡನ ಜಾದುವಿನಿಂದ ತಯಾರಿಸ್ತಾ ಇದ್ದಾರಾ? ಆಗ್ಲಿ ಅಮ್ಮವ್ರೇ, ಪಾತ್ರೆಯಲ್ಲಿ ಅವರು ಅಡುಗೆ ಮಾಡ್ತಿರೋದು ಅದು ಜಾದುವಿನ ಪಾತ್ರೆ.
ಅದನ್ನ ಯಾರೋ ಸಾಧು ಅವ್ರಿಗೆ ಉಡುಗೊರೆಯಾಗೆ ಕೊಟ್ಟೋಗಿತ್ತಂತೆ. ಆ ಪಾತ್ರೆಯಲ್ಲಿ ಏನೇ ತಯಾರು ಮಾಡಿದ್ರು ಅದು ಸ್ವಾದಿಷ್ಟವಾಗಿರುತ್ತಂತೆ, ಮತ್ತೆ ಆರೋಗ್ಯ ಕೂಡ ಚೆನ್ನಾಗಿರುತ್ತಂತೆ. ಹೌದಾ? ಹಾಗಾದ್ರೆ ಆ ಬಾಂಡ್ಲಿ ನನ್ ಕೈಲಿ ಸಿಗ್ಬೇಕು. ರಾತ್ರಿ ಆದ ಕೂಡ್ಲೆ ನಾವಿಬ್ರು ಸೇರಿ ಆ ಬಾಂಡ್ಲಿನ ಕದಿಯೋಣ. ಮೊದ್ಲು ಮೋಸ ಮಾಡ್ತಾ ಇದ್ರಿ, ಈಗ ಕಳ್ತನ ಮಾಡೋಕು ಶುರು ಮಾಡ್ಕೊಂಡ್ರ? ಸುಮ್ನಿರು, ನಾನ್ ಹೇಳ್ದಷ್ಟು ಮಾಡು, ಅಷ್ಟು ಸಾಕು. ರಾತ್ರಿ ಆದ ಕೂಡ್ಲೆ ಜಮೀನ್ದಾರಿಣಿ ಮತ್ತೆ ಟೀಟು ಆ ಕತ್ಲಲ್ಲಿ ಅನಿಲ್ ಮತ್ತೆ ಕುಲ್ದೀಪ್ನ ಓರಿಯೋ ಪಕೋಡ ಅಂಗಡಿ ಮುಂದೆ ಬರ್ತಾರೆ. ಆ ಅಂಗಡಿ ಒಳಗಡೆ ಬಂದು ಆ ಬಾಂಡ್ಲಿನ ಹುಡುಕೋಕೆ ಶುರು ಮಾಡ್ತಾರೆ. ಕೊನೆಗೂ ಆ ಬಾಂಡ್ಲಿ ಸಿಕ್ಬಿಡುತ್ತೆ. ಜಮೀನ್ದಾರಿಣಿ ಮತ್ತೆ ಟೀಟು ಆ ಬಾಂಡ್ಲಿನ ತಗೊಂಡು ಹೊರಗಡೆ ಬರುವಾಗ ಅವ್ರಾಗ ನೋಡ್ತಾರೆ ಊರಿನ ಮುಖ್ಯಸ್ಥರು ಅನಿಲ್ ಮತ್ತೆ ಕುಲ್ದೀಪ್ ಮತ್ತೆ ಊರಿನ ಜನರೆಲ್ಲ ಅಲ್ಲೇ ಇರ್ತಾರೆ. ಜಮೀನ್ದಾರಿಣಿ, ನೀನ್ ಕಳ್ತನ ಮಾಡಿ ಸಿಕ್ಕಾಕೊಂಡಿದ್ಯಾ? ಮುಖ್ಯಸ್ಥರೇ ನೀವು? ಹೌದು, ನಾನೇ. ಯಾವಾಗ ಜನರ ಆರೋಗ್ಯ ಹಾಳಾಗೋದಕ್ ಶುರುವಾಯ್ತೋ ನಿನ್ನ ಮ್ಯಾಗಿ ಪರಿಶೀಲನೆ ಮಾಡಕ್ಕೆ ನಾನು ಬಂದಿದ್ದೆ. ಆಗ ನಾನು ನಿನ್ನ ಕೆಲ್ಸಗಾರ ಟೀಟು ಹತ್ರ ಮಾತಾಡ್ತಿರೋದ್ನ ನಾನು ಕೇಳಿಸ್ಕೊಂಡೆ. ಮುಖ್ಯಸ್ಥರೆ, ನಾವೇ ಸ್ವತಃ ನೋಡಿದೀವಿ ಈ ಟೀಟು ರುಚಿಯಾಗುವಂತ ಕೆಮಿಕಲ್ನ ಮ್ಯಾಗಿಗೆ ಹಾಕ್ತಾ ಇರೋದನ್ನ. ಆ ಕಾರಣಕ್ಕೆ ಜನರ ಆರೋಗ್ಯ ಹಾಳಾಗಿತ್ತು. ಮುಖ್ಯಸ್ಥರೆ, ಹಾಗೇನಿಲ್ಲ. ಈಗ ಈ ಕಳ್ತನದಿಂದ ತಪ್ಪಿಸ್ಕೊಳಕಾಗಲ್ಲ. ಮತ್ತೆ ನಿನ್ನ ಪಾತ್ರೆ ಕಳ್ತನ ಮಾಡಿರೋದು ನನ್ನ ಕಣ್ಣಾರೆ ನೋಡಿದೀನಿ. ದುರಾಸೆಯಿಂದ ಇಷ್ಟೊಂದು ಕುರುಡಾಗ್ಬಿಟ್ಯ. ನಿನ್ನಿಂದ ಊರಿನವರ ಆರೋಗ್ಯ ಕೂಡ ಹಾಳಾಗೋಯ್ತು. ಏನ್ ಮಾಡ್ತೀಯ ಇಷ್ಟೊಂದು ದುಡ್ಡು ಇಟ್ಕೊಂಡು? ಅಲ್ಲ, ನಿನ್ ಸತ್ತೋದ್ಮೇಲೆ ನಿನ್ ಕೈಯಲ್ಲಿ 1 ರೂಪಾಯಿ ಆದ್ರೂ ತಗೊಂಡು ಹೋಗಕ್ ಆಗುತ್ತಾ? ಮತ್ ಯಾಕೆ ಇಷ್ಟೊಂದು ದುರಾಸೆ? ನಿನ್ನ ಮತ್ತೆ ನಿನ್ನ ಕೆಲ್ಸಗಾರ ಇಬ್ರು ಈ ಊರಿಂದ ಆಚೆ ಹಾಕ್ತಾ ಇದೀವಿ. ಹೋಗ್ತಾ ಇರಿ, ಮತ್ತೆ ಯಾವತ್ತು ನಿಮ್ಮ ಮುಖಗಳನ್ನ ತೋರಿಸಕ್ ಹೋಗ್ಬೇಡಿ. ಮುಖ್ಯಸ್ಥರು ಮತ್ತೆ ಊರ್ನವರೆಲ್ಲ ಸೇರಿ ಜಮೀನ್ದಾರಿಣಿ ಮತ್ತೆ ಟೀಟೂನ ಊರಿಂದ ಹೊರಗಡೆ ಬಹಿಷ್ಕಾರ ಹಾಕ್ತಾರೆ. ಅನಿಲ್ ಮತ್ತೆ ಕುಲ್ದೀಪ್ ಮಾರು ಅಂತ ಓರಿಯೊಪ್ಪ ಕೂಡ ಊರಿಡೀ ಪ್ರಸಿದ್ಧತೆ ಹೊಂದುತ್ತೆ.